death. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ 50 ಕಡೆ 300ಕ್ಕೂ ಹೆಚ್ಚು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಬೆಳಂಬೆಳಗ್ಗೆ 5 ಗಂಟೆಗೆ ರೇಡ್ ಶುರುವಾಯಿತು. ಈ ಕ್ಷಣ ಸಿಕ್ಕಿರೋ ಮಾಹಿತಿ ಏನಪ್ಪಾ ಅಂದ್ರೆ ಬಿಎಸ್ ಯಡಿಯೂರಪ್ಪನವರ ಆಪ್ತ ಉಮೇಶ್ಗೆ ಐಟಿ ಅಧಿಕಾರಿಗಳು ಭಿಕ್ಷಾ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಯಡಿಯೂರಪ್ಪನವರ ಆಪ್ತ ಉಮೇಶ್ ಕಚೇರಿ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬಿಎಸ್ ಯಡಿಯೂರಪ್ಪನವರ ಆಪ್ತ ಸಹಾಯಕ ಉಮೇಶ್ ಸಾಕಾರ ನಗರದಲ್ಲಿ ಉಮೇಶ್ ಮನೆ ಇದೆ, ಅಲ್ಲಿ ಕಚೇರಿ ಇದೆ, ಆ ಕಚೇರಿ ಮೇಲೆ ದಾಳಿ ಮಾಡಿದರು. ಬಾಶಂ ಸರ್ಕಲ್ ಹತ್ರ ಅಲ್ಲೊಂದು ಮನೆ ಇದೆ, ಅಲ್ಲೂ ಕೂಡ ಶೋಧ ಮಾಡುತ್ತಿದ್ದಾರೆ. ಉಮೇಶ್ ಅವರ ಮನೆ ಕಚೇರಿ ಸೇರಿ ನಾಲ್ಕು ಕಡೆ ರೇಡ್ ಆಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಕಳೆದ ಬಾರಿ ರೇಡ್ ಆದಾಗ ಅಫ್ಕೋರ್ಸ್ ಪ್ರತಿಪಕ್ಷದವರು ಕೂಡ ಒಂದಷ್ಟು ಟೀಕೆಗಳನ್ನು ಮಾಡ್ತಾ ಇದ್ರು, ಆರೋಪಗಳನ್ನು ಮಾಡ್ತಾ ಇದ್ರು. ಏನು ಅವರಲ್ಲಿ ಯಾರೂ ಇಲ್ವಾ, ಎಲ್ಲ ಸಾಚಾಗಳ, ಅಲ್ಲೇನು ರೇಡ್ ಆಗಲ್ವ, ಅವ್ರಿಗೆ ಸಂಬಂಧಪಟ್ಟವ್ರದ್ದು ಅಂತೆಲ್ಲ ಕೇಳ್ತಿದ್ರು. ಈಗ 300ಕ್ಕೂ ಹೆಚ್ಚು ಅಧಿಕಾರಿಗಳು 50 ಕಡೆ ಬೆಂಗಳೂರಿನಲ್ಲಿ ರೇಡ್ ಮಾಡಿದ್ದಾರೆ. ಬೆಳಂಬೆಳಗ್ಗೆ 5 ಗಂಟೆಗೆ ಗೋವಾದಿಂದ ಬಂದರು, ಕರ್ನಾಟಕದಲ್ಲಿ ಐಟಿ ಅಧಿಕಾರಿಗಳಿದ್ದರು, ಎಲ್ಲ ಸೇರಿ ಏಕಕಾಲದಲ್ಲಿ ರೇಡ್ ಮಾಡಿದ್ದಾರೆ. ಈ ರೇಡ್ನಲ್ಲಿ ಒಬ್ಬರು ಬಿಎಸ್ ಯಡಿಯೂರಪ್ಪನವರ ಆಪ್ತರು ಅಂತ ಗೊತ್ತಾಗಿದೆ. ಉಮೇಶ್ ಅಂತ ಅವರ ಹೆಸರು, ಬಿಎಸ್ ಯಡಿಯೂರಪ್ಪನವರ ಆಪ್ತ. ಉಮೇಶ್ಗೆ ಬಿಗ್ ಶಾಕ್, ಯಾಕೆಂದರೆ ಬಿಎಸ್ವೈ ಅವರ ಸಹಾಯಕರಾಗಿದ್ದವರು ಉಮೇಶ್. ಸಾಕಾರ ನಗರದಲ್ಲಿ ಮನೆ ಕಚೇರಿ ಇದೆ, ಬಾಶಂ ಸರ್ಕಲ್ನಲ್ಲಿ ಮನೆ ಇದೆ, ಆ ಎಲ್ಲ ಕಡೆ ನಾಲ್ಕು ಕಡೆ ಉಮೇಶ್ ಅವ್ರಿಗೆ ಸಂಬಂಧಪಟ್ಟಂತಹ ಕಚೇರಿ ಮನೆಗಳ ಮೇಲೆ ಐಟಿ ರೇಡ್ ಆಗಿದೆ ಅಂತ ಈ ಕ್ಷಣ ಸಿಗ್ತಾ ಇದೆ ಮಾಹಿತಿ. ನಾನಾಗಲೇ ಮೆನ್ಷನ್ ಮಾಡಿದ್ನಲ್ಲ, 50 ಕಡೆಗಳ ರೇಡ್ ಅಂದರೆ ಒಂದು ಸ್ವಲ್ಪ ಡಿಗ್ ಮಾಡ್ತಕ್ಕ ಶುರು ಮಾಡಿದ್ರೆ ಎಲ್ಲ ಕಡೆ ಯಾರ್ಯಾರಿಗೋ ಲಿಂಕ್ ಇರುತ್ತೆ, ಎಲ್ಲ ಹೊರಗೆ ಬರುತ್ತೆ. ಕೆಲವೇ ಕ್ಷಣದಲ್ಲಿ ನನ್ನ ಸಹೋದ್ಯೋಗಿಗಳು ಎಲ್ಲ ಲಿಂಕನ್ನು ಒಂದಷ್ಟು ಮಾಹಿತಿ ತೆಗಿತಾ ಇದ್ದಾರೆ. ಬಲಭಾಗದಲ್ಲಿ ನೋಡ್ತಾ ಇರೋದು ಉಮೇಶ್ ಬಿ ಎಸ್ ವೈ ಅವರ ಆಪ್ತ ಮಂಜು ಚಂದ್ರ. ನನ್ನ ಸಹೋದ್ಯೋಗಿ ದೂರವಾಣಿ ಸಂಪರ್ಕಕ್ಕೆ ಬಂದರು. ಮಂಜು, ಲಿಸ್ಟ್ನಲ್ಲಿ ಇನ್ನೂ ಯಾರ್ಯಾರ್ದಿದೆ, ಉಮೇಶ್ ಏನು ಬಿಸ್ನೆಸ್ ಮಾಡ್ತಾರೆ, ಕಚೇರಿ ಅಂದರೆ ಏನು ಎಕ್ಸಾಕ್ಟ್ಲಿ, ಈಗೇನು ರೇಡ್ ಎಲ್ಲಿ ತನಕ ಬಂತು? ಹರೀಶ್, ಈಗಾಗಲೇ ಏನು ಬಿ ಎಸ್ ವೈ ಆಪ್ತ ಉಮೇಶ್ ಅಂತ ಏನ್ ಹೇಳ್ತಿದ್ದೀವಿ, ಅವ್ರ ಮನೆ ಕೂಡ ರೇಡ್ ಆಗಿರ್ತಕ್ಕಂಥ ಬಾಶಂ ಸರ್ಕಲ್ ಅಂದ್ರೆ ಅಜಯ್ ನಗರ ಬಳಿ ಇರ್ತಕ್ಕಂಥ ಬಾಶಂ ಸರ್ಕಲ್ ರೇಡ್ ಆಗಿರ್ತಕ್ಕಂಥದ್ದು. ಆತನ ಮನೆಯಲ್ಲಿ ಡಾಕ್ಯುಮೆಂಟ್ಸ್ ಕೂಡ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಜೊತೆಗೆ ಏನೊಂದು ಲೀಗಲ್ ಅಥಾರಿಟಿ ಜೊತೆಗೆ ಈತ ಶಾಮೀಲ್ ಆಗಿದ್ದ, ಜೊತೆಗೆ ಸಾಕಷ್ಟು ಒಂದು ಕಾಂಟ್ರಾಕ್ಟರ್ ಜೊತೆಗೆ ಕೂಡ ಈತ ಶಾಮೀಲ್ ಆಗಿದ್ದ. ಈತನ ಮುಂದೆ ಈತ ಒಂದು ಮುಂದೆ ನಿಂತು ಬಿ ಎಸ್ ವೈ ಸರ್ಕಾರ ಇದ್ದಾಗ ಸಾಕಷ್ಟು ಒಂದು ಜನರಿಗೆ ಹೆಲ್ಪ್ ಅನ್ನ ಮಾಡಿದ್ರು, ಅದರಲ್ಲಿ ಐ ಟಿ ರಿಟರ್ನ್ಸ್ ಅನ್ನು ಕೂಡ ಮಾಡಿಲ್ಲ ಅಂತ ಗೊತ್ತಾಗ್ತದೆ. ಯಾಕೆಂತ ಹೇಳಿದ್ರೆ ಈಗ ಯಾರಿಗೋ ಒಬ್ಬರಿಗೆ ಅಂದ್ರೆ ಬೇನಾಮಿಯಾಗಿ ಕೂಡ ಸಹಾಯ ಮಾಡಿದ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತದೆ. ಇದ್ರ ಬೇಸಿಸ್ ಮೇಲೆ ಐ ಟಿ ಅಧಿಕಾರಿಗಳು ಆತನ ಮನೆಯನ್ನ ಕೂಡ ರೈಡ್ ಮಾಡಿ ಸಾಕಷ್ಟು ಒಂದು ವಿಚಾರಣವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಹರೀಶ್, ಕಂಪನಿ ಅಂದ್ರೆ ಯಾವ್ದದು ಅವ್ರದ್ದು ಕಚೇರಿ, ಅವರೇ ಪ್ರೊಪರೇಟರ್? ಇಲ್ಲ ಇಲ್ಲ, ಖಾಸಗಿ ಕಂಪನಿ. ಯಾಕಂದ್ರೆ ಇವ್ರು ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರೆ ಆ ಸಹಾಯ ನೀತಿಯಲ್ಲಿ ಅವರ ಮನೆಯಲ್ಲಿ ಕೆಲವು ದಾಖಲೆಗಳು ಸಿಕ್ಕಿರ್ತಕ್ಕಂಥದ್ದು, ಅದರಲ್ಲಿ ಉಮೇಶರ ಹೆಸರು ಕೂಡ ಕಂಡು ಬಂದಿದ್ದು. ತಕ್ಷಣವೇ ಐ ಟಿ ರೈಡ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹರೀಶ್, ಉಮೇಶ್ ಮನೇಲೆ ಇದ್ದಾರಾ, ಫ್ಯಾಮಿಲಿ ಎಲ್ಲ? ಸದ್ಯಕ್ಕೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಕೆಲವರು ಫ್ಯಾಮಿಲಿ ಅವರು ಆದರೆ ಉಮೇಶ್ ಕೂಡ ಅಲ್ಲೇ ಇದ್ದಾರೆ. ಯಾಕಂದ್ರೆ ಬೆಳಗಿನ ಜಾವ 5:30 ಹೋಗಿ ಲಾಕ್ ಮಾಡಿರ್ತಕ್ಕಂಥ ಖಂಡಿತವಾಗ್ಲೂ ಸಿಕ್ಕಿದ್ದಾರೆ ಅನ್ನೋ ಕೂಡ ಮಾಹಿತಿ ಇದೆ ಹರೀಶ್. ಇದಕ್ಕೆ ಬಾಶಂ ಸರ್ಕಲ್ ನಲ್ಲಿ ಈಗ ಕೂಡ ಅವರ ಮನೆಯಲ್ಲಿ ರೈಡ್ ನಡೀತಾನೆ ಇದೆ ಹರೀಶ್. ಒಟ್ಟು ಎಷ್ಟು ಕಡೆ ಉಮೇಶ್ ಸಂಬಂಧಪಟ್ಟಿದ್ದು? ಎರಡು ಕಡೆ, ಒಂದು ಬಾಶಂ ಸರ್ಕಲ್, ಒಂದು ರಾಜಾಜಿನಗರ, ಎರಡು ಮನೆಗಳಲ್ಲೂ ಕೂಡ ರೈಡ್ ನಡೀತಾ ಇದೆ. ಬಾಶಂ ಸರ್ಕಲ್ ರಾಜಾಜಿನಗರ ತಾನೆ? ಹೌದೌದು, ರಾಜಾಜಿನಗರದಲ್ಲಿ ಬಾಶಂ ಸರ್ಕಲ್ ಅಲ್ಲಿ ಒಂದು, ರಾಜಾಜಿನಗರದಲ್ಲಿ ಒಂದು, ಎರಡು. ಓಕೆ, ಥ್ಯಾಂಕ್ ಯು ಮಂಜು, ಈ ಕ್ಷಣದ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ. ಸಾಕಾರ ನಗರ, ಅಲ್ಲಿ ಒಂದು ಕಚೇರಿ ಇದೆ, ಮತ್ತೊಂದು ಆಫೀಸ್ ಇದೆ, ಮತ್ತು ರಾಜಾಜಿನಗರ ಬಾಶಂ ಸರ್ಕಲ್, ಅಲ್ಲೂ ಕೂಡ ಮನೆ ಇದೆ. ಒಟ್ಟು ನಾಲ್ಕು ಕಡೆ ಬಿ ಎಸ್ ಯಡಿಯೂರಪ್ಪನವರ ಆಪ್ತ ಸಹಾಯಕ ಉಮೇಶ್ಗೆ ಸಂಬಂಧಪಟ್ಟ ಹಾಗೆ ಐ ಟಿ ರೇಡ್ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಬೇನಾಮಿಯಾಗಿಯೂ ಕೂಡ ಇದ್ದರು, ಜೊತೆಗೆ ಬೇರೆ ಬೇರೆ ಕಚೇರಿ, ಬೇರೆ ಬೇರೆ ವ್ಯವಹಾರಗಳಲ್ಲಿ ಪಾಲಿತ್ತು. ಬಿ ಎಸ್ ವೈ ಅಧಿಕಾರದಲ್ಲಿದ್ದಾಗ ಹಲವಾರು ಕಾಂಟ್ರಾಕ್ಟ್ಗಳನ್ನು ಈತ ಕೊಡಿಸಿದ್ದ, ಜೊತೆಗೆ ಪಾಲುದಾರಿಕೆಯಲ್ಲಿದ್ದರು ಅನ್ನೋದು ಒಂದಷ್ಟು ಆರೋಪ. ಸೊ ಹಾಗಾಗಿ ಲೆಟ್ಸಿ ಐ ಟಿ ಹೇಗೆ ಶಾಕ್ ಕೊಡ್ತಾರೆ, ಏನೇನು ಮಾಹಿತಿ ಸಿಗುತ್ತೆ, ಏನೇನು ದಾಖಲೆ ವಶಪಡಿಸ್ಕೊಳ್ಳೋದ್ರ ಮೇಲೆ ನೆಕ್ಸ್ಟ್ ಏನು ಅಂತ ನಿಂತಿದೆ. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ದೇಶದಾದ್ಯಂತ ಅಭಿಯಾನ.